ಮೈಸೂರು ವಿವಿಯ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದಲ್ಲಿ ವಿದ್ಯಾರ್ಥಿಗಳಿಗಾಗಿ ವಾರಕ್ಕೊಮ್ಮೆ ಮಾದರಿ ಪತ್ರಿಕಾಗೋಷ್ಠಿ ಹಾಗೂ ಮತ್ತಿತರ ಮಾಧ್ಯಮ ಸಂಬಂಧಿತ ಚಟುವಟಿಕೆಗಳನ್ನು ಏರ್ಪಡಿಸಲಾಗುತ್ತದೆ. ಅದರಂತೆ ಫೆಬ್ರವರಿ 22ರ ಬುಧವಾರದಂದು ಮಾದರಿ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಲಾಗಿತ್ತು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಪೊಲೀಸ್ ಆಯುಕ್ತ ರಮೇಶ್ ಬಿ ಅವರು, ಭಾರತೀಯ ಸಂವಿಧಾನದ ಪ್ರಕಾರ 4ನೇ ಅಂಗವೆಂದು ಪತ್ರಿಕಾ ರಂಗವನ್ನು ಕರೆಯುತ್ತೇವೆ. ಅದರಂತೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗಕ್ಕೆ ಇರುವಷ್ಟೇ ಪ್ರಾಮುಖ್ಯತೆ ಪತ್ರಿಕಾ ವಲಯಕ್ಕೂ ಇದೆ. ಇತರ 3 ಅಂಗಗಳ ಕಾರ್ಯಕ್ಕಿಂತಲೂ ಪತ್ರಿಕಾ ರಂಗದ ಕಾರ್ಯ ಗಣನೀಯವಾದುದು. ಸಮಾಜದಲ್ಲಿನ ನೈಜತೆಯನ್ನು ತಿಳಿಸುವ ಕಾರ್ಯ ಪತ್ರಕರ್ತರದಾಗಿದೆ. ವಿದ್ಯಾರ್ಥಿಗಳು ಈಗಿನಿಂದಲೇ ತರಬೇತಿಗಳನ್ನು ಉತ್ತಮ ರೀತಿಯಲ್ಲಿ ಪಡೆಯಬೇಕು. ಯಾವುದೇ ಒಂದು ಸುದ್ದಿಯನ್ನು ರೂಪಿಸಬೇಕಾದರೆ ಜ್ಞಾನವು ಅತ್ಯಗತ್ಯ. ಜ್ಞಾನವಿಲ್ಲದೆ ಏನನ್ನು ಮಾತನಾಡಲು ಬರೆಯಲು ಸಾಧ್ಯವಿಲ್ಲ. ಆದ್ದರಿಂದ ಜ್ಞಾನವನ್ನು ವೃದ್ಧಿಯೆಡೆಗೆ ವಿದ್ಯಾರ್ಥಿಗಳ ಪಯಣ ಸಾಗಲಿ ಎಂದರು. ನಂತರ ಪೊಲೀಸ್ ಇಲಾಖೆಗೆ ಸಂಬಂಧಿಸಿದಂತೆ ಪ್ರಶ್ನೆಗಳ ಅಹವಾಲಿಗೆ ಸ್ಪಂದಿಸಿ ಮಾಧ್ಯಮ ವಿದ್ಯಾರ್ಥಿಗಳೊಂದಿಗೆ ಸಂವಾದಿಸಿದರು. ಟ್ರಾಫಿಕ್ ಪೊಲೀಸರು ಚೆಕ್ಕಿಂಗ್ನ ಮೂಲಕ ಹಗಲು ದರೋಡೆ ಮಾಡುತ್ತಿದ್ದಾರೆ ಎಂಬ ಪ್ರಶ್ನೆಗೆ, ಯಾರೂ ಕೂಡ ಹಗಲು ದರೋಡೆ ಮಾಡುತ್ತಿಲ್ಲ, ಪೊಲೀಸರ ಕಾರ್ಯ ಎಂದರೆ ಬಹಳ ಪರಿಶ್ರಮದ ಕೆಲಸ. ಕೆಲವೊಂದು ಸಂದರ್ಭ ಅಥವಾ ಕೆಲವೊಂದು ವ್ಯಕ್ತಿ ಆ ರೀತಿ ಮಾಡಿರಬಹುದು, ಆದರೆ ಎಲ್ಲ ಪೊಲೀಸರು ಅದೇ ರೀತಿ ಇರುತ್ತಾರೆ ಎನ್ನುವುದು ತಪ್ಪು. ಅಂತಹ ದೃಶ್ಯಗಳು ಕಂಡು ಬಂದಾಗ ನಾವು ಸೂಕ್ತ ಕ್ರಮವನ್ನು ಕೈಗೊಂಡಿದ್ದೇವೆ ಎಂದು ಪ್ರತಿಕ್ರಿಯಿಸಿದರು. ಮತ್ತೋರ್ವ ಅಂತಾರಾಷ್ಟ್ರೀಯ ವಿದ್ಯಾರ್ಥಿನಿ, ನೀವು ಜನಸಾಮಾನ್ಯರೊಡನೆ ಸಂವಹನ ನಡೆಸಲು ಭಾಷೆಗಳನ್ನು ತಿಳಿದುಕೊಂಡಿದ್ದೀರಾ, ಆದರೆ ಸ್ಥಳೀಯ ಪೊಲೀಸ್ ಠಾಣೆಗಳಲ್ಲಿ ಅಷ್ಟೊಂದು ಭಾಷಾ ಜ್ಞಾನ ಇಲ್ಲದೆ ಇರುವುದರಿಂದ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳಿಗೆ ಬಹಳ ಕಷ್ಟವಾಗುತ್ತಿದೆ. ಇದರಿಂದ ಸಂವಹನ ನಡೆಸಲು ತೊಂದರೆಯಾಗುತ್ತಿದೆ ಹಾಗೂ ತುರ್ತು ಪರಿಸ್ಥಿತಿಗಳಲ್ಲಿ ಸಂಪರ್ಕಿಸಲು ಏನು ಮಾಡಬೇಕು ಎಂದು ತಮ್ಮ ಮುಂದೆ ಅಹವಾಲನಿಟ್ಟರು. ನೂತನವಾಗಿ ಪೊಲೀಸ್ ಇಲಾಖೆಗೆ ಸೇರ್ಪಡೆಗೊಳ್ಳುತ್ತಿರುವ ಅಭ್ಯರ್ಥಿಗಳು ತಮ್ಮ ಪದವಿಯನ್ನು ಪೂರ್ಣಗೊಳಿಸಿದ್ದಾರೆ ಹಾಗೂ ಅವರ ಸ್ಥಳೀಕರ ಸಮಸ್ಯೆಗಳಿಗೆ ಮಾತ್ರವಲ್ಲದೆ ರಾಜ್ಯ, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರದಿಂದ ಬಂದಂತಹ ಜನರಿಗೂ ಕೂಡ ಅವರಿಗೆ ಅರ್ಥವಾಗುವ ಭಾಷೆಯಲ್ಲಿ ಅವರ ಸಮಸ್ಯೆಗಳನ್ನು ಕೇಳಿ ಬಗೆಹರಿಸಿಕೊಡುತ್ತಿದ್ದಾರೆ. ಯಾವುದೇ ಸಮಸ್ಯೆ ಇದ್ದರೂ ನೇರವಾಗಿ 112ಕ್ಕೆ ಕರೆ ಮಾಡಬಹುದು ಹಾಗೂ ಸ್ಥಳೀಯ ಭಾಷೆ ತಿಳಿಯದಿದ್ದರೆ ಅವರಿಗೆ ಸುಲಭವಾಗುವ ಭಾಷೆಯಲ್ಲಿ ಮಾತನಾಡುವಂತೆ ಕೇಳಿದರೆ ಖಂಡಿತ ಪ್ರತಿಕ್ರಿಯಿಸುತ್ತಾರೆ, ಪ್ರತಿಯೊಬ್ಬರ ಸಮಸ್ಯೆಯನ್ನು ಬಗೆಹರಿಸುತ್ತಾರೆ ಎಂದರು. ಕಾರ್ಯಕ್ರಮದಲ್ಲಿ ವಿಭಾಗದ ಮುಖ್ಯಸ್ಥೆ ಪ್ರೊಫೆಸರ್ ಎಂಎಸ್ ಸಪ್ನ, ಪ್ರಾಧ್ಯಾಪಕರಾದ ಪ್ರೊಫೆಸರ್ ಸಿಕೆ ಪುಟ್ಟಸ್ವಾಮಿ, ಪ್ರೊಫೆಸರ್ ಎನ್ ಮಮತಾ, ಅತಿಥಿ ಉಪನ್ಯಾಸಕರಾದ ಕುಮಾರಸ್ವಾಮಿ, ಡಾಕ್ಟರ್ ನವೀನ್, ತಾಂತ್ರಿಕ ಸಲಹೆಗಾರ ಡಾಕ್ಟರ್ ಶ್ರೀನಾಥ್ ಅರಸ್, ಪಿಡಿಎಫ್ ಸಂಶೋಧನಾ ವಿದ್ಯಾರ್ಥಿಯಾದ ಡಾಕ್ಟರ್ ರಾಕೇಶ್ ಸಿ, ಆಡಳಿತ ಸಿಬ್ಬಂದಿಗಳು, ಸಂಶೋಧನಾ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ವೀಕ್ಷಿಸಿ ವಾರ್ಸಿಟಿ ಟಿವಿ.